जनवरी 26 राजपथ्नल्ली नडेयुव गणराज्योत्सव परेड्गागि ಒಂದು ಕಡೆ ಸೇನಾ ಕವಾಯತು ಇನ್ನೊಂದು ಕಡೆ ರಾಜ್ಯಗಳ ಸ್ತಬ್ಧ ಚಿತ್ರಗಳಿಗೆ ಅಂತಿಮ ರೂಪವನ್ನು ನೀಡಲಾಗುತ್ತಿದೆ ಬನ್ನಿ ಗಣರಾಜ್ಯೋತ್ಸವ ಪರೇಡ್ನ ತಯಾರಿಯನ್ನು ನೋಡಿಕೊಂಡು ಬರೋಣ ಈ ಬಾರಿ ಕೊಡಗಿನ ಕಾಫಿ ದೆಹಲಿಯ ರಾಜಪಥದಲ್ಲಿ ಪರಿಮಳ ಬೀರಲಿದೆ ಜನವರಿ 26 ನಡೆಯಲಿರುವಂತಹ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ನಾಟಕದ ಕೊಡಗಿನ ಕಾಫಿ ಬೆಳೆ ಪ್ರದರ್ಶಿತವಾಗಲಿದ್ದು ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆಯ ಭಾಗವಾಗಿ ಕೊಡಗಿನಲ್ಲಿ ಕಾಫಿ ಬೆಳೆಯುವುದು ಮತ್ತು ಕಾಫಿ ಬೀಜಗಳನ್ನು ಸಂಸ್ಕರಿಸುವ ದೃಶ್ಯಗಳನ್ನು ಕರ್ನಾಟಕ ಸ್ತಬ್ಧ ಚಿತ್ರಗಳಲ್ಲಿದ್ದು ಕಲಾ ನಿರ್ದೇಶಕ ಶಶಿಧರ ಅಡಪ ನಿರ್ದೇಶನದಲ್ಲಿ ಈ ಸ್ತಬ್ಧ ಚಿತ್ರ ಮೂಡಿಬಂದಿದೆ ನನಗೆ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನನ್ನ ಈ ಒಂದು 7 ವರ್ಷದಿಂದ ನಾನು ಡೆಲ್ಲಿ ರಿಪಬ್ಲಿಕ್ ಡೇ ವಿನ್ಯಾಸ ಮಾಡ್ತಾ ಬರ್ತಾ ಇದ್ದೀನಿ ಈ ಇದರಲ್ಲಿ ಬಹಳ ಕಷ್ಟಕರವಾದ ವಿನ್ಯಾಸ ಇದೇನೆ ಯಾಕಂದ್ರೆ ಕಾಫಿ ಅಂತ ತಕ್ಷಣ ಅದನ್ನ ಟ್ಯಾಬ್ಲೋ ಮಾಡುವ ಅದರ ವಿಷಯ ಇದೆಯಾ ಇಲ್ವಾ ಅನ್ನೋದು ಅದನ್ನ ಹುಡುಕಿ ಆ ಕಾಫಿ ಬೀಜ ಕಾಫಿನ ಹೂ ಕಾಫಿ ಸೀಡ್ಸ್ ಇವುಗಳಿಂದ ಇವುಗಳ ಸೌಂದರ್ಯ ಜೊತೆ ಕೊಡಗಿ ನಮ್ಮ ಆರ್ಥಿಕತೆಗೆ ಕೊಡಗಿನ ಕಾಫಿ ಕೊಡುವ ವಿಷಯ ಎರಡನ್ನೂ ಸೇರಿಸಿ ಟ್ಯಾಬ್ಲೋ ಮಾಡೋದು ತುಂಬಾ ಕಷ್ಟದ ವಿಷಯ ಇತಿಹಾಸ ಹೇಳುವ ಪ್ರಕಾರ 1670 ರಲ್ಲಿ ಮುಸ್ಲಿಂ ಸಂತ ಬಾಬಾ ಬುಡನ್ 7 ಕಾಫಿ ಬೀನ್ಗಳನ್ನು ತಂದು ಕರ್ನಾಟಕದ ಚಂದ್ರಗಿರಿ ಪರ್ವತದಲ್ಲಿ ಹಚ್ಚುವ ಮೂಲಕ ಕರ್ನಾಟಕದ ಕಾಫಿ ಜೊತೆಗಿನ ನಂಟು ಆರಂಭವಾಯಿತು ಇವತ್ತು ಮಲೆನಾಡಿನ ಕಾಫಿ ಕರ್ನಾಟಕದ ಒಟ್ಟು ಜಿಡಿಪಿ ಯಲ್ಲಿ 3% ಪಾಲು ಹೊಂದಿದೆ ಕರ್ನಾಟಕದ ಕಾಫಿ ಈ ಬಾರಿ ರಾಜಧಾನಿಯ ರಾಜಮಾರ್ಗದಲ್ಲಿ ಪರಿಮಳ ಬೀರುತ್ತಾ ಇರತಕ್ಕಂತದ್ದು ವಿಶೇಷ ಕಳೆದ 7 ವರ್ಷಗಳಿಂದ ಕರ್ನಾಟಕದ ಸ್ತಬ್ಧ ಚಿತ್ರ ಸತತವಾಗಿ ದೆಹಲಿಯ ರಾಜಪಥ್ನಲ್ಲಿ ಭಾಗವಹಿಸ್ತಾ ಇದೆ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಕಾಫಿ ಎಚ್ ಎಲ್ ನಾಗೇಗೌಡರು ಬೆಟ್ಟದಿಂದ ಬಟ್ಟಲಿಗೆ ಅನ್ನುವಂಥ ಒಂದು ಕಾದಂಬರಿಯಲ್ಲಿ ಕಾಫಿಯ ಉಗಮ ಅದು ಹೇಗೆ ಬೆಳೆದು ಬಂತು ಮತ್ತು ಈಗ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಹೇಗೆ ಜನಜೀವನದ ಜೊತೆ ಮಿಳಿತವಾಗಿದೆ ಅನ್ನೋದನ್ನು ಚಿತ್ರವನ್ನು ನೋಡಿದರು ಆ ಚಿತ್ರಣವನ್ನು ಆಧರಿಸಿ ನಾವು ಈ ಸ್ತಬ್ಧ ಚಿತ್ರವನ್ನು ನಿರ್ಮಿಸಿದ್ದೀವಿ ಇದರಲ್ಲಿ ಕರ್ನಾಟಕದ ವಿಶೇಷವಾಗಿ ಕೊಡಗಿನ ಜನಜೀವನ ಜೊತೆ ಕಾಫಿ ಬೆಳೆ ಹೇಗೆ ಮಿಳಿತವಾಗಿದೆ ಮತ್ತು ಅವರ ಆರ್ಥಿಕ ಬೆಳವಣಿಗೆಗೆ ಹೇಗೆ ಸಹಕಾರಿಯಾಗಿದೆ ಎನ್ನುವುದರ ಚಿತ್ರಣ ಇದರಲ್ಲಿ ಇದೆ ಪರೇಡ್ನಲ್ಲಿ ಅಸ್ಸಾಂನ ಬಿಹು ನೃತ್ಯ ಉತ್ತರಾಖಂಡ್ನ ರಮ್ಮನ್ ಉತ್ಸವ ಜಮ್ಮು ಕಾಶ್ಮೀರದ ಸೇಬು ಬೆಳೆ ಸಿಕ್ಕಿಂನ ಬೌದ್ಧ ದೇವಾಲಯ ಡಿಜಿಟಲ್ ಇಂಡಿಯಾ ಅಂಬೇಡ್ಕರ್ ಟ್ಯಾಬ್ಲೋಗಳು ಕೂಡ ಗಮನ ಸೆಳೆಯಲಿವೆ ಇನ್ನೊಂದು ಕಡೆ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸುವುದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಎನ್ಸಿಸಿ ಕೆಡೆಟ್ಗಳು ಕೂಡ ಕವಾಯತಿನಲ್ಲಿ ಭಾಗವಹಿಸಲು ಭರ್ಜರಿ ತಯಾರಿ ನಡೆಸ್ತಾ ಇದ್ದು ಕರ್ನಾಟಕದಿಂದ ಸುಮಾರು 70ಕ್ಕೂ ಹೆಚ್ಚು ಕೆಡೆಟ್ಗಳು ಗಣರಾಜ್ಯೋತ್ಸವ ಪರೇಡ್ನ ತಯಾರಿಗಾಗಿ ದೆಹಲಿಯಲ್ಲಿದ್ದು ಕೊರೆಯುವ ಚಳಿಯಲ್ಲಿ ಕೂಡ ತಯಾರಿಯನ್ನು ನಡೆಸ್ತಾ ಇವೆ ಸರ್ ಇಲ್ಲಿ ನಾವು ಮೊದಲು ಯುನಿಟ್ ಬೇಸಿಸಲ್ಲಿ ಹುಡುಗರು ಬೆಸ್ಟ್ ಹುಡುಗರನ್ನು ಸೆಲೆಕ್ಟ್ ಮಾಡ್ತೇವೆ ಅಲ್ಲಿಂದ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಂಟರ್ ಗ್ರೂಪ್ ಕಾಂಪಿಟೇಷನ್ಸ್ ಅಂತ ನಡೀತದೆ ಇಂಟರ್ ಗ್ರೂಪ್ ಕಾಂಪಿಟೇಷನಲ್ಲಿ PIGC ಅಂತ ನಡೀತದೆ ಅದಕ್ಕೆ PIGCಯಲ್ಲಿ ಕ್ಯಾಂಪಲ್ಲಿ ಹುಡುಗರನ್ನ ಎಲ್ಲರೂ ಕರೆಸ್ತಾರೆ ಬಟ್ ಯುನಿಟ್ ವೈಸ್ ಒಳ್ಳೆ ಬೆಸ್ಟ್ ಹುಡುಗರನ್ನು ಅಲ್ಲಿ ಕಳಿಸಿ ಅವರು ಅಲ್ಲಿ ಆಯ್ಕೆ ಮಾಡಲು ಪ್ರಾರಂಭ ಮಾಡ್ತಾರೆ PIGCಯಲ್ಲಿ ಮೂರು ಕ್ಯಾಂಪ್ ಕಂಡಕ್ಟ್ ಮಾಡ್ತಾರೆ ಮೂರು ಕ್ಯಾಂಪಲ್ಲೂ ಒಳ್ಳೆ ಕೆಡೆಟ್ಸ್ನ ಆಯ್ಕೆ ಮಾಡಿ ನಂತರ 4ನೇ ಕ್ಯಾಂಪ್ ಮೈಸೂರಿನಲ್ಲಿ ನಡೆಯುತ್ತೆ ಅದು IGC ಕ್ಯಾಂಪ್ ಆ ಕ್ಯಾಂಪ್ನಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡಿ ಮತ್ತು ನಮಗೆ PIGC ಕ್ಯಾಂಪಿಗೆ ಅಂತೇಳಿ ಮೂರು ಕ್ಯಾಂಪಿಗೋಸ್ಕರ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ಸರ್ ವಿಜಯ್ ಚೌಕ್ನಲ್ಲಿ ಜನವರಿ 26 ನಡೆಯಲಿರುವಂತಹ ಬೀಟಿಂಗ್ ದಿ ರೆಥ್ರೆಟ್ಗಾಗಿ ಕೂಡ ಭೂವಾಯು ಮತ್ತು ನೌಕಾಸೇನೆಗಳ ಬ್ಯಾಂಡ್ಗಳ ಅಭ್ಯಾಸ ನಡೀತಾ ಇದ್ದು ಇದೇ ಮೊದಲ ಬಾರಿಗೆ ಶಾಸ್ತ್ರೀಯ ಧುನ್ಗಳನ್ನು ನಡೆಸುವಂತಹ ಸೇನಾ ಬ್ಯಾಂಡ್ಗಳು ಭಾಗವಹಿಸ್ತಾ ಇವೆ ಇಲ್ಲಿಗೆ ಈ ವಾರದ ಇಂಡಿಯಾ ಗೇಟ್ ಮುಕ್ತಾಯವಾಗ್ತದೆ ಮತ್ತೆ ಮುಂದಿನ ವಾರ ಭೇಟಿಯಾಗ್ತೀನಿ ದೆಹಲಿಯ ಹೊಸ ಸುದ್ದಿಗಳೊಂದಿಗೆ ಇಂಡಿಯಾ ಗೇಟ್ನ ಸಮಸ್ತ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಟೇಕ್ ಕೇರ್ ಗುಡ್ ಬೈ